ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಇವಾಗ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ, ಮಧ್ಯಾಹ್ನ ಆಗಿದೆ. ಏನು ಸ್ಪೆಷಲ್ ಅನ್ನೋದಾದರೆ ಆಲ್ರೆಡಿ ನೋಡಿರ್ತೀರ, ತಮ್ಮನೆಯಲ್ಲಿ ಗೊತ್ತಾಗಿರುತ್ತೆ, ಬಟ್ ಆದರೂ ನಾನು ಹೇಳ್ತಾ ಇದ್ದೀನಿ. ನಮ್ಮ ಪಾಪುಗೆ ಲೈಕ್ ಟ್ರೆಡಿಷ್ನಲಾಗಿ ಸ್ನಾನ ಮಾಡಿಸೋದು, ಲೈಕ್ ಆಯಿಲ್ ಮಸಾಜ್ ಮಾಡೋದು, ಅದೆಲ್ಲನೂ ಫೋಟೋಶೂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಷ್ಟೊಂದು ದಿವಸದಿಂದ ಅಂದ್ಕೊಂಡಿದ್ದೆ, ಬಟ್ ಮಾಡೋಣ ಅಂದ್ಕೊಂಡು ಟೈಮ್ ಬಂದಿರಲಿಲ್ಲ. ಬಟ್ ಓಕೆ ಫೈನ್, ಇವತ್ತು ಫೈನಲಾಗಿ ಸಡನ್ನಾಗಿ ಅಂದ್ಕೊಂಡ್ವಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಾಡ್ತಾ ಇದ್ದೀವಿ. ಆ್ಯಂಡ್ ಬನ್ನಿ, ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಆ್ಯಂಡ್ ನಾನು ಸೀರೆ ಎಲ್ಲ ಉಟ್ಕೊಳ್ಳೋಣ, ಸ್ವಲ್ಪ ಏನು ಹೇಳೋದು ವಿಲೇಜ್ ಸ್ಟೈಲಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನು. ಸೊ ಏನೇನೆಲ್ಲ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಾನು ಒಂದು ಕಾಟನ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಇದು ಶ್ರೀ ನಂಗೆ ಮದುವೆಗೆ ಮುಂಚೆ ತಗೊಟ್ಟಿರುವಂಥ ಸೀರೆ, ಜಸ್ಟ್ ಒಂದು ಸರಿ ಮಾತ್ರ ಉಟ್ಕೊಂಡಿದ್ದೆ, ಬಟ್ ಈಗ ನನ್ನ ಮಗಳ ಕಾರಣವಾಗಿ ಉಟ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಸೊ ಫ್ರೆಂಡ್ಸ್, ಆಲ್ರೆಡಿ ರೆಡಿ ಆಗಿದ್ದಾಯಿತು. ಲೈಕ್ ಇನ್ನು ಯೂಜಾಗೆಲ್ಲ ರೆಡಿ ಆಗ್ತಿಲ್ಲ, ಒಂದು ಸಿಂಪಲಾಗಿ ಒಂದು ಸ್ಯಾರಿ ಕಟ್ಕೊಂಡಿದ್ದೀನಿ. ಆ್ಯಂಡ್ ಟ್ರೆಡಿಷ್ನಲ್ ಲುಕ್ ಅಂತ ಹೇಳಿದ್ದೆ. ಸೊ ಅದಕ್ಕೇ ಒಂದು ಲೈಕ್ ಈ ಥರನೇ ತಲೆಗೆ ಬಟ್ಟೆ ಕಟ್ಟಿರ್ತೀನಿ. ಏನು ತಲೆ ಬಾಸ್ಕೊಳ್ಳೋದು, ಜಡೆ ಹಾಕೋದು ಆ ಥರದ್ದು ಏನು ಮಾಡೋದಿಲ್ಲ. ಜಸ್ಟ್ ಈ ಥರನೇ ತಲೆಗೆ ಬಟ್ಟೆ ಕಟ್ಟಿರ್ತೀನಿ. ಲೈಕ್ ಆವಾಗ ತಾನೇ ಸ್ನಾನ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮಗಳಿಗೆ ಸ್ನಾನ ಮಾಡಿಸೋ ಥರ ಒಂದು ಫೀಲ್ ಇರಲಿ ಅಂತ ಹೇಳ್ಬಿಟ್ಟು ಆಮೇಲೆ ಜುಮ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಸ್ಟ್ ಒನ್ ಸ್ಮಾಲ್ ಕರಿಮಣಿ ಸರ ಮತ್ತು ಬ್ಲ್ಯಾಕ್ ಕಲರ್ ಬ್ಯಾಂಗಲ್. ಸೊ ಅದಕ್ಕೆ ಒಂದು ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀನಿ. ಜಸ್ಟ್ ಇಷ್ಟೇ ಲುಕ್ ವೈಸ್ ರೆಡಿ ಆಗೋದು. ಸೊ ಪ್ರಿಪ್ರೇಷನ್ ಆಚೆ ಕಡೆ ಶ್ರೀ ಏನು ರೆಡಿ ಮಾಡ್ತಿದ್ದಾನೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡು ಸಹ ಬಂದಿದ್ದಾರೆ, ಲೈಕ್ ಹೆಲ್ಪ್ ಆಗುತ್ತೆ ಫೋಟೋಶೂಟ್ಗೆ ಎಲ್ಲನೂ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಶ್ರೀ ಫ್ರೆಂಡ್ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನೇನೆಲ್ಲ ಬೇಕಾಗುತ್ತೆ ಫೋಟೋಶೂಟ್ಗೆ ಅಂತೇಳ್ಬಿಟ್ಟು. ಆ್ಯಂಡ್ ಶ್ರೀನೇ ಜಾಸ್ತಿ ರೆಡಿ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಈ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಫೋಟೋಶೂಟ್ಗೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕುತ್ಕೊಳ್ಳೋ ಕಾರಣಕ್ಕೆ. ಕುತ್ಕೊಂಡು ಮಾಡುವಂಥದ್ದು ಇದು, ಪಾಪುಗೆ ಸ್ನಾನ ಮಾಡಿಸೋದು. ಸೊ ಈ ಏರಿಯಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶ್ರೀ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ನಾವು ಆ್ಯಕ್ಚುಲಿ ಸೋಫಾ ಎಲ್ಲ ಹಾಕಿದ್ದೀವಿ, ಸೊ ಸೋಫಾ ಎಲ್ಲ ಎತ್ತಿ ಗುಡಿಸಿ ತೊಳೆದು ಲೈಕ್ ಅದೆಲ್ಲ ರೆಡಿ ಮಾಡ್ತಾ ಇದ್ದಾನೆ ಶ್ರೀ. ಸೊ ಇಲ್ಲಿ ಫ್ರೆಂಡು ಮತ್ತು ಶ್ರೀ ಏನೆಲ್ಲ ಬೇಕು ನೀರಿಗೆ ಮತ್ತು ಹೂ ಡೆಕೊರೇಷನ್ ಅದೆಲ್ಲನೂ ಮಾಡ್ತಾ ಇದ್ದಾರೆ. ಜಸ್ಟ್ ಇವತ್ತು ನಾನೊಂದು ಮೇಕಿಂಗ್ ವೀಡಿಯೋ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಫುಲ್ ವೀಡಿಯೋ ಸ್ವಲ್ಪ ದಿನ ಆಗುತ್ತೆ ಬರೋದಕ್ಕೆ. ಆ್ಯಂಡ್ ನಮ್ಮ ಪಾಪು ಸಹ ಪಾಪ ಬೆಳಗ್ಗೆಯಿಂದನೂ ಸ್ನಾನ ಮಾಡಿಸಿಲ್ಲ, ನಾವು ಅವಳಿಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವಳು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಾವೆಲ್ಲ ರೆಡಿ ಮಾಡಿಬಿಟ್ಟು ಏನೇನೆಲ್ಲ ಫೋಟೋಸ್ ಬೇಕು ಅದೆಲ್ಲ ತೊಗೊಂಡ್ವಿ. ಜಸ್ಟ್ ಇದು ಗ್ಲಿಮ್ಸ್ ಅಷ್ಟೇ, ಯಾವ ಥರ ಮಾಡ್ಕೊಂಡ್ವಿ ಅಂತೇಳ್ಬಿಟ್ಟು ಪ್ರಿಪೇರಿಂಗ್ ವೀಡಿಯೋ ಅಷ್ಟೇ ಆಗಿರುತ್ತೆ ಇದು. ಸೊ ವೆಯ್ಟ್ ಮಾಡ್ತಾ ಇರಿ, ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.